ಮ್ಯಾಜಿಕ್ ಕಾಡಿಗೆ. ಒಂದಾನೊಂದು ಊರಲ್ಲಿ ರಂಗಮ್ಮ ಭಾನುಮತಿ ಎಂಬ ಅತ್ತಿ ಸೊಸೆಂದ್ರು ಇರ್ತಿದ್ರು. ರಂಗಮ್ಮ ಬಹಳ ಒಳ್ಳೆವಳು, ಯಾವಾಗಲೂ ಯಾರಿಗೋ ಒಬ್ರಿಗೆ ಸಹಾಯ ಮಾಡ್ತಾನೆ ಇರ್ತಿದ್ಲು. ಆಗ್ಲಿ ಸೊಸೆ ಭಾನುಮತಿ ಹಾಗಲ್ಲ, ಅವಳಿಗೆ ಅತ್ಯಾಸ ಸ್ವಲ್ಪ ಹೆಚ್ಚು. ಒಂದು ದಿನ ಇಬ್ಬರು ಕಲ್ತು ತರಕಾರಿ ತರಣ ಅಂತ ಮಾರ್ಕೆಟಿಗೆ ಹೋದರು. ಅಲ್ಲಿ ಸ್ವಲ್ಪ ಮಂದಿ ಗುಂಡಾ ಜನರು ರೊಕ್ಕ ವಸೂಲು ಮಾಡ್ತಾ ಇದ್ರು. ಅವಾಗ ಆ ಮಾರ್ಕೆಟ್ ನಲ್ಲಿ ಕಾಯಿಪಲ್ಲೆ ಮಾರಾಟ ಮಾಡೋ ಒಂದು ಹಿರೆ ಮನುಷ್ಯ ಹೀಗಂತಾನೆ, ಅಪ್ಪ ನಮ್ಮ ಹೆಂಡತಿಗೆ ಆರಾಮಿಲ್ಲಪ್ಪ, ಈ ಹಣಲಿಂತೆ ಅವಳಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಪ್ಪ, ದಯವಿಟ್ಟು ಈ ಹಣ ತಗೋದ್ಕೋಬೇಡ್ರಿ ಅಪ್ಪ ಅಂತ ಅಂತಾನೆ. ಅವಾಗ ಅದರಲ್ಲಿ ಒಬ್ಬವ, ಹೇ ಸಪ್ಪಾಗಣ್ಣನಕ್ಕೆ ಜೀವ ಎದ್ದರೆಷ್ಟು ಹೋದ್ರೆಷ್ಟು ಅಂತ ಹೇಳಿ ಆ ಹಿರಿ ಮನುಷ್ಯ ಎಷ್ಟು ಬೇಡ್ಕೊಂಡ್ರೆ ಕೂಡ ಹಿಡಿಸ್ಕೊಲಾರ್ದಂಗ ಆ ಪೆಟ್ಟಿಗೆಗಿಂತ ಹಣವನ್ನು ಕಸ್ಕೋತಾರೆ. ಇದೆಲ್ಲ ನೋಡಿದ್ದು ರಂಗಮ್ಮಗ ತುಂಬಾ ಕೋಪ ಬರುತ್ತೆ. ತಕ್ಷಣ ತನ್ನ ಹ್ಯಾಂಡ್ ಬ್ಯಾಗ್ ನತ್ರ ಮ್ಯಾಜಿಕಲ್ ಕಾಡಿ ತೆಗೆದು ಕಣ್ಣಿ ಹಚ್ಕೋತಾಳೆ. ಅತ್ತಿ ಕಾಡಿ ಹಚ್ಕೊಂಬದು ಹಾಗೆ ನೋಡಿದ್ದು ಭಾನುಮತಿ ಮನಸ್ಸಿನಲ್ಲಿ, ಏನಿದು ಅತ್ತಿ ಹುಚ್ಚೆದ್ದು ತಾಯಿ ಏನು, ಅಲ್ಲಿ ಆ ಗುಂಡಾ ಜನರು ಎಲ್ಲರ ಹತ್ರ ಹಣವನ್ನು ಕಸ್ಕೋತಾ ಇದ್ರೆ ಈಕೆ ಓಡಿ ಹೋಗಲ್ದಂಗ ಕಣ್ಣಿಗೆ ಕಾಡಿ ಹಚ್ಕೋತಾ ಇದ್ದಾಳೆ ಅಂತ ಹೇಳಿ ಆಶ್ಚರ್ಯವಾಗಿ ನೋಡ್ತಾನೆ ಇದ್ದಳು. ರಂಗಮ್ಮ ಕಣ್ಣಿಗೆ ಕಾಡಿ ಹಚ್ಕೊಂಡು ಆ ರೌಡಿ ಮುಂದೆ ನಿಂತು, ಏನೋ ಏನೋ ನಿಮ್ ಜಗಳ, ಪಾಪ ಹಿರೇ ಮನುಷ್ಯಗ ಅಷ್ಟು ಕಷ್ಟ ಬಂದ್ರೆ ಸಹಾಯ ಮಾಡೋದು ಬಿಟ್ಟು ಹಾ ಎತ್ತುಗಳ ತರ ಇದ್ದೀರಿ, ಅತನ ಹತ್ರ ಹಣ ಕಸ್ಕೋತೀರಾನು, ನಾಚಿಕೆ ಆಗಲ್ಲ ನಿಮ್ಗ, ಹೋಗ್ರೋ ಹೋಗ್ರಿ ಇಲ್ಲಿಂದ, ಹೋಗಿ ಯಾರ ಹಣವನ್ನು ಅವ್ರಿಗೆ ಕೊಟ್ಟು ಬಿಡಿ. ನೀವು ಮಾಡಿದ್ದು ಈ ಕೆಲ್ಸಕ್ಕ ಶಿಕ್ಷೆ ಏನೋ ಗೊತ್ತಾ, ಇವತ್ತ ಆ ಹಿರೇ ಮನುಷ್ಯನ ತರಕಾರಿ ಎಲ್ಲ ನೀವೇ ಮಾರಾಟ ಮಾಡ್ಬೇಕು ಅಂತ ಅಂತಾಳೆ. ಅದು ಕೇಳಿದ್ದು ಗುಂಡಾ ಜನರು ಇನ್ನ ಏನು ಮಾತಾಡಲ್ದಂಗ ಆಕೆ ಹೇಳಿದಂಗೆ ಯಾರ ಹಣವನ್ನು ಅವರಿಗೆ ಕೊಟ್ಟು ಬಿಡ್ತಾರೆ. ಆ ಹಿರೇ ಮನುಷ್ಯನ ತರಕಾರಿ ಕೂಡ ಎಲ್ಲ ಇವರೇ ಮಾರಾಟ ಮಾಡಿ ಕೊಡ್ತಾರೆ. ಅದು ನೋಡಿದ್ದು ಜನರು ರಂಗಮ್ಮಗ ಥ್ಯಾಂಕ್ಸ್ ಹೇಳ್ತಾರೆ. ಗುಂಡಗಳಿನ ಬಾರಿಯಿಂದ ಅವರಿಗೆ ಕಾಪಾಡಿದದಕ್ಕ ಅಲ್ಲಿದ್ದು ಜನರೆಲ್ಲ ಸಂತೋಷ ಪಟ್ಟು ಹೂವ ಹಣ್ಣು ಬಂಗಾರದಪ್ಲೆ ಅವಳಿಗೆ ಕೊಡ್ಲಿಕ್ಕೆ ಬರ್ತಾರೆ. ಆಗ್ಲಿ ರಂಗಮ್ಮ, ನೋಡಿ ಇವೆಲ್ಲ ಆಸೆ ಪಟ್ಟು ನಾ ಇದೇನ್ ಮಾಡಿಲ್ಲ, ನನ್ಗಿವೇನು ಬೇಡ, ಇನ್ನೊಂದ್ಸಲ ಆ ಗುಂಡಾ ಮಕ್ಕಳು ನಿಮ್ಮ ಹತ್ರ ಬಂದ್ರೆ ನನ್ಗೆ ಹೇಳಿ ಅದು ಸಾಕು ಅಂತ ಹೇಳಿ ರಂಗಮ್ಮ ಅಲ್ಲಿಂದ ಹೊರಟೋಗ್ತಾಳೆ. ಜನರಿಗೆ ರಂಗಮ್ಮ ಎಷ್ಟು ಒಳ್ಳೆಯವಳು ಅರ್ಥ ಆಗುತ್ತೆ. ಎಲ್ಲರೂ ಆಕಿನ ಬಗ್ಗೆ ಗೊಪ್ಪವಾಗಿ ಮಾತಾಡ್ಕೊಂಬುದು ಶುರು ಮಾಡ್ತಾರೆ. ಭಾನುಮತಿ ಅವರತ್ತಿಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಮನೆ ಹೋಗಣ್ಣೆ ಭಾನುಮತಿ ಅವರತ್ತಿನ ಜೊತೆ, ಅತ್ತಿಯವರೇ ಅವ್ರೇನು ನಿಮ್ಮ ಮಾತು ಹಾಕ್ ಕೇಳಿಬಿಟ್ರು, ಏನ್ ಮಾಯ ಮಾಡಿರಿ ನೀವು ಅಂತ ಕೇಳ್ತಾಳೆ. ಅದಕ್ಕೆ ರಂಗಮ್ಮ, ಏನಿಲ್ಲ ನನ್ ಸೊಸೆ, ಇದ್ರೊಳಗ ನಾ ಮಾಡಿದ್ದು ಏನೂ ಇಲ್ಲ, ಇದೆಲ್ಲ ಈ ಮ್ಯಾಜಿಕಲ್ ಕಾರ್ಡಿನ ಕೆಲ್ಸ. ಇದು ನಮ್ ಕಣ್ಣಿಗೆ ಹಚ್ಕೊಂಡು ನಾವ್ ಯಾರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ನಾವ್ ಹೇಳ್ದಂಗೆ ಕೇಳ್ಬಿಡ್ತಾರೆ. ಅದಕ್ಕೆ ಆ ಗುಂಡಗಳೇನ ಹತ್ರ ಮಾತಾಡ್ಲಿಕ್ಕೆ ಮೊದಲೇ ನಾ ಈ ಕಾಡಿ ಹಚ್ಕೊಂಡು ಹೋಗಿನಿ ಎಂತ ಹೇಳ್ತಾಳೆ. ಅದು ಕೇಳಿದ್ದು ಭಾನುಮತಿ ಮನ್ಸಿನಲ್ಲಿ, ಹೌದಾ, ಇಷ್ಟು ಚೆನ್ನಾಗಿದ್ದ ವಸ್ತು ನಮ್ಮ ಅತ್ತೆ ಹತ್ರ ಇದ್ರ ಕೂಡ ಅವಳು ಏನು ಮಾಡಲ್ಲ ಹೇಳೆ, ಅದೇ ನನ್ನ ಹತ್ರ ಇದ್ದಿದ್ರೆ ನಾ ಇಷ್ಟುವರೆಗೆ ಕೋಟೇಶ್ವರಳಾಗ್ತಿದ್ದೆ ಎಂತ ಅನ್ಕೋತಾ ಇದ್ದಾಳೆ. ಅದು ನೋಡಿದ್ದು ರಂಗಮ್ಮ ತನ್ನ ಸೊಸೆನ ಜೊತೆ, ಏನ ಅಷ್ಟು ಯೋಚನೆ ಮಾಡ್ತಾ ಇದ್ದಿ, ಏನಿಲ್ಲ ಅತ್ತೆಯವ್ರೆ, ನನ್ಗೊಂದ್ಸಲ ಆ ಕಾಡಿಗೆ ಕೊಡ್ತೀರಿ. ಯಾಕೆ ನಿನ್ಗೆ ಕಾಡಿಗೆ? ಏನಿಲ್ಲ ಅತ್ತೆಯವ್ರೆ, ಸುಮ್ಮನೆ ಒಂದ್ಸಲ ಹಚ್ಕೊಂಡ್ ನೋಡೋಣ ಅಂತ. ಅದು ಕೇಳಿದ್ದು ರಂಗಮ್ಮ ಮನ್ಸಿನಲ್ಲಿ, ಇಷ್ಟು ಗನ ಕೇಳ್ತಾ ಇದ್ದಾಳಂದ್ರೆ ಇವಳೇನು ಪ್ಲಾನ್ ಹಾಕಿದಂಗೆ ಇದ್ದಾಳೆ, ಯಾಕಾದ್ರೂ ಒಳ್ಳೇದು, ಸ್ವಲ್ಪ ಜೋಪಾನವಾಗೇ ಇರ್ಬೇಕು ಎಂತ ಮನ್ಸಿನಲ್ಲಿ ಅನ್ಕೊಂಡು ಭಾನುಮತಿನ ಜೊತೆ, ಏನೇ ಹಂಗ್ ನೋಡ್ತಾ ಇದ್ದಿ, ಬೇಕಾದ್ರೆ ಸೆಲ್ಫ್ ನಲ್ಲಿ ಇನ್ನೊಂದು ಗಾಡಿ ಡಬ್ಬಿ ಇದೆ, ಅದು ತೆಗೆದುಕೊಂಡು ಹೋಗಿ ಇಟ್ಕೋ ಹೋಗು ಅಂತ ಹೇಳಿ ಹೊರಟೋಗ್ತಾಳೆ. ಅದು ಕೇಳಿದ್ದು ಭಾನುಮತಿಗೆ ತುಂಬಾ ಕೋಪ ಬರುತ್ತದೆ. ಕೋಪದ್ಲಿಂತ ಮನ್ಸಿನಲ್ಲಿ, ಛೇ ಇವಳು ದುಡ್ಡಿನ ಸಂಪಾದನೆ ಮಾಡಳು, ನನ್ನ ಸಂಪಾದನೆ ಮಾಡ್ಗುಡ್ಸಳು, ಎಲ್ಲಾ ವೇಸ್ಟೇ. ಅಲ್ಲಿ ಮಾರ್ಕೆಟ್ ನಲ್ಲಿ ಹಣ್ಣು ಹೂವ ಅವರು ಚೆನ್ನಾಗಿ ಕೊಡ್ತಾ ಇದ್ರೆ ತಗೋಬಹುದಲ್ಲ, ಆದ್ರೂ ಇವೇನ್ ಗೊತ್ತಾಗ್ತಾವ್ ತಗೋ, ಹಾಗಂತೇಳಿ ನಾ ಸುಮ್ನೆ ಬಿಟ್ಟು ಬಿಡಲ್ಲ, ಹೇಗಾದ್ರೂ ಮಾಡಿ ಇವತ್ತು ರಾತ್ರಿ ಅವಳು ಮಲ್ಕೊಂಡ್ಮೇಲ ಮೆಲ್ಲುಕ ಆ ಮ್ಯಾಜಿಕ್ ಕಾರ್ಡಿಗೆ ಕಳ್ತನ ಮಾಡ್ತೀನಿ ಅಂತ ಮನ್ಸಿನಲ್ಲಿ ಅನ್ಕೋತಾ ಇದ್ದಾಳೆ. ಅವತ್ತು ರಾತ್ರಿ ಮೆಲ್ಲುಕ ಭಾನುಮತಿ ರಂಗಮ್ಮನ ರೂಮಿನಾಗ ಹೋಗಿ ಅಲ್ಲೇ ಶೆಲ್ಫಿನಲ್ಲಿ ಇದ್ದು ಕಾಡಿಗೆ ಕಳ್ತನ ಮಾಡಿ ತನ್ನ ರೂಮಿಗೆ ಬಂದು ತನ್ನ ಶೆಲ್ಫಿನಲ್ಲಿ ಆ ಮ್ಯಾಜಿಕಲ್ ಕಾಡಿಗಿನ ಬಚ್ಚಿಡ್ತಾಳೆ.
ಆಗ ಮೆಲ್ಲಕ್ಕ ನಿದ್ದೆಗೆ ಹೋಗಿದ್ದ ಭಾನುಮತಿ ತನ್ನ ನಿದ್ದೆಗ ಕೂಡ ಕನಸಿನಲ್ಲಿ ಆ ಮ್ಯಾಜಿಕಲ್ ಕಾಡಿಗಿದ ಸಂದೇ ಯೋಚನೆ ಮಾಡ್ತಾ ಇದ್ದಾಳೆ. ಕನಸಿನಲ್ಲಿ ತ ಅಂಬಾನಿ ಹತ್ರ ಹೋಗಿ ಹೀಗೆ ಕೇಳ್ತಾಳೆ. ಓ ಅಂಬಾನಿ ಚಿಕ್ಕಪ್ಪ, ನಾ ಏನ್ ಮಾಡಿದ್ನೋ, ಎಷ್ಟು ಮಾತಾಡಿದ್ರೆ ಕೂಡ ನನ್ನ ಫೋನ್ ನಲ್ಲಿ ಬ್ಯಾಲೆನ್ಸ್ ಸ್ವಲ್ಪ ಕೂಡ ಕಟ್ ಆಗಬಾರದು. ಆಮೇಲೆ ಲಲಿತಾ ಜುವೆಲ್ಲರ್ಸ್ ಓನರ್ ಕಿರಣ್ ಕುಮಾರ್ ಹತ್ರ ಹೋಗಿ ಹೀಗಂತಾಳೆ. ಅವಾಗ ಕಿರಣ್ ಕುಮಾರ್, ಹಣ ಸುಮ್ಮನೆ ಬರಲ್ಲ ಅಂತ ಅಂತಾನೆ. ಅದಕ ಭಾನುಮತಿ, ನನ್ನ ಕಣ್ಣಿನನೇ ನೋಡು, ಬೇರೆ ಎಲ್ಲಿ ನೋಡಬೇಡ, ನಿಮ್ಮ ಶಾಪಿನಲ್ಲಿ ಇದ್ದ ಬಂಗಾರ ಎಲ್ಲ ನನಗೆ ಕೊಟ್ಟು ಬಿಡು ಅಂತ ಅಂತಾಳೆ. ಅದಕ ಕಿರಣ್ ಕುಮಾರ್ ಕೂಡ ಆಯ್ತು ಅಂತ ತಲೆ ತೂಗಿಸ್ತಾನೆ. ಆಮೇಲೆ ಅವಳು ರಸ್ತೆನಲ್ಲಿ ಇದ್ದ ನಾಯಿಗಳಿನ ಜೊತೆ, ನೀವೆಲ್ಲರೂ ಯಾವಾಗೂ ನನಗೆ ವಿಶ್ವಾಸವಾಗಿ ಇರಬೇಕು, ಆಗ್ಲಿ ಅನ್ನ ಸುಣ್ಣ ಏನು ತಿನ್ನಬಾರ್ದು, ಎಲ್ಲ ಹೊರಗೆ ತಿನ್ನಬೇಕು, ವಿಶ್ವಾಸ ಮಾತ್ರ ನನಗೆ ತೋರಿಸ್ಬೇಕು ಅಂತ ಅಂತಾಳೆ. ಆಮೇಲೆ ಪಕ್ಕದಲ್ಲೇ ಇದ್ದ ಕಾರಿನ ಹತ್ರ ಹೋಗಿ, ಇವತ್ತಿನಿಂದ ನೀ ನನ್ನ ಕಾರ್, ನಾನು ನಡೆಸೋದನ್ನೇ ಸ್ಟಾರ್ಟ್ ಆಗಬೇಕು, ನಾ ಎಷ್ಟು ದೂರ ಹೋದ್ರೆ ಕೂಡ ಒಂದು ಲೀಟರ್ಕನ್ನ ಹೆಚ್ಚಿಗೆ ಪೆಟ್ರೋಲ್ ಕೇಳಬಾರ್ದು ಅಂತ ಅಂತಾಳೆ. ಅವಾಗೆ ಅಲ್ಲಿಗೆ ಅವ್ರ ಅತ್ತಿ ಬರ್ತಾಳ. ಅವ್ರ ಅತ್ತಿಗೆ ನೋಡಿದ್ದು ಭಾನುಮತಿ, ಬಂದಿದೆ ಅತ್ತಿ, ನಿನ್ನ ಬಗ್ಗೆ ವೇಟಿಂಗ್, ಇವತ್ತಿನ ತೊಟ್ಟು ನಿನ್ನ ಕೆಲಸ ಎಲ್ಲ ನೀನೇ ಮಾಡಬೇಕು, ಸರಿಯಾ? ಆಯಿತು ಅಂದಕ್ಲೆ ಗಟ್ಟಿ ಚೀರ್ತಾ, ಏನಾ ಇನ್ನೂ ಎಷ್ಟೊತ್ತು ಮಲ್ಕೋತಿ, ಹೇಳು, ಎದ್ದು ಮನೆಯಲ್ಲಿ ಮಕ್ಕಳ ಕೆಲಸ ಇದ್ದಾವೆ, ಮಾಡ್ಕೊ ಹೋಗು ಅಂತ ಅಂತಾಳೆ. ಅದಕ್ಕೆ ಭಾನುಮತಿಯು ಉಲಿಕ್ಕಿ ಬಿದ್ದು ಎದ್ದೇಳ್ತಾಳೆ. ಎದ್ದು, ಏನು ಇದೆಲ್ಲ ಕನಸ, ಆದ್ರೂ ಪರವಾಗಿಲ್ಲ ತಗೋ, ಹೇಗೂ ಈಗಾಗೋದೆಲ್ಲ ನಿಜವೇ ಅಲ್ವಾ ಎಂತ ಅನ್ಕೋತಾ ಇರ್ತಾಳೆ. ಅವಾಗ ರಂಗಮ್ಮ ಭಾನುಮತಿನ ಜೊತೆ, ಏನಾ ಹಾಗೆ ಯೋಚನೆ ಮಾಡ್ತಾ ಇದ್ದಿ, ಹೋಗು ಮನೆಯಾಗ ಎಲ್ಲಿದ್ದು ಕೆಲಸ ಅಲ್ಲೇ ಅದ, ಹೋಗಿ ಕೆಲಸ ಮಾಡ್ಕೊ, ನಾನು ಗುಡಿ ಹೋಗಿ ಬರ್ತೀನಿ ಅಂತ ಹೇಳಿ ರಂಗಮ್ಮ ಅಲ್ಲಿಂದ ಹೊರಟೋಗ್ತಾಳೆ. ಅವಾಗ ಭಾನುಮತಿ ಮನಸ್ಸಿನಲ್ಲಿ, ಕೆಲಸ ಅಂತ ಕೆಲಸ, ಈ ಮ್ಯಾಜಿಕ್ ಕಾಡಿ ಹಚ್ಕೊಂಡು ಎಲ್ಲರ ಸರಿ ನಾನೇ ಕೆಲಸ ಮಾಡಿಸ್ಕೋತೀನಿ, ನೋಡ್ಕೋರಿ, ಹೋಗಿ ತನ್ನ ಕಣ್ಣಿಗೆ ಮ್ಯಾಜಿಕಲ್ ಕಾಡಿಗೆ ಹಚ್ಕೊಂಡು ಹೊರಗಡೆ ಹೋಗ್ತಾಳೆ. ಅವಾಗೆ ಅಲ್ಲಿದ್ದ ಜನರೆಲ್ಲ ಹೆದರ್ಕೊಂಡು ಓಡಾಡ್ತಾ ಇರ್ತಾರೆ. ಅದು ನೋಡಿದ್ದು ಭಾನುಮತಿ ಅವ್ರ ಅದರೊಳಗ ಒಬ್ಬತನ ನಿಲ್ಲಿಸಿ, ಏನಪ್ಪ ಏನು ವಿಷಯ, ಯಾಕೆಲ್ಲರೂ ಹೆದರ್ಕೊಂಡು ಹಂಗ ಓಡಾಡ್ತಾ ಇದ್ದೀರಾ ಎಂತ ಕೇಳ್ತಾಳೆ. ಅದಕ್ಕತ, ಎತ್ತಮ್ಮ ಎತ್ತು, ತುಂಬಾ ಕೋಪಲಿಂತ ಇದೆ, ಓಡಿ ಓಡಿ ಎಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಅದು ಕೇಳಿದ್ದು ಭಾನುಮತಿ ಮನಸ್ಸಿನಲ್ಲಿ, ಏನು ಎತ್ತು ತುಂಬಾ ಕೋಪಲಿಂತಾದ, ಹೇಳ್ತೀನಿ ಅದ್ರ ವಿಷಯ, ನನ್ನ ಮ್ಯಾಜಿಕಲ್ ಕಾಡಿಗಿಲಿಂದ ಆ ಎತ್ತನ್ನ ನಿಲ್ಲಿಸಿ ಎಲ್ಲರ ಮುಂದ ಹೀರೋ ಆಗ್ತೀನಿ, ಆವಾಗ ಅವ್ರು ಕೊಡೋ ಬಹುಮಾನ ಎಲ್ಲ ನಾನೇ ತಗೋತೀನಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಹೋಗಿ ಆ ಎತ್ತಿನ ಮುಂದ ನಿಂತು, ಓ ಎತ್ತು ನಿಂತ್ಕೋ ನಿಂತ್ಕೋ ಅಂದೀನಾ ಎಂತ ಅಂತಾಳೆ. ಆಗ್ಲಿ ಆ ಎತ್ತು ನಿಂದ್ರಲ್ದು, ನಿಂದ್ರಲ್ದಂಗ ಓಡ್ಕೋತಾ ಬಂದು ಭಾನುಮತಿನ ಗಟ್ಟಿ ಓದಿತ್ತದೆ. ಅದರ್ಲಿಂದ ಭಾನುಮತಿನ ಟೊಂಕ ಮುರಿದು ಹೋಗ್ತದೆ. ಅವಾಗ ಅಲ್ಲಿಗೆ ರಂಗಮ್ಮ ಬರ್ತಾಳೆ. ಆಗಿದ್ದೆಲ್ಲ ತಿಳ್ಕೊಂಡು, ಏನಾ ಹುಚ್ಚಿ, ಅತ್ಯಾಸಿ ಹೋದ್ರೆ ಏನಾಯ್ತೋ ಗೊತ್ತಾಯ್ತಾ ಅಂತ ಅಂತಾಳೆ. ಅದು ಕೇಳಿದ್ದು ಭಾನುಮತಿ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು, ನಿನ್ ಬುದ್ಧಿ ನನಗ ಗೊತ್ತಾಗಲ್ದಾನೆ, ಅದಕ್ಕೆ ನನ್ನ ಕಾಡಿಗಿನ ನಾನು ಎಲ್ಲಿ ಬಚ್ಚಿಡ್ಬೇಕೋ ಅಲ್ಲಿ ಬಚ್ಚಿಟ್ಕೊಂಡಿನಿ, ನೀ ಇಟ್ಕೊಂಡದ್ದು ಒಣ ಕಾಡಿಗೆ ಎಂತ ಹೇಳ್ತಾಳೆ. ಭಾನುಮತಿ ತಾ ಮಾಡಿದ್ದು ತಪ್ಪಿಗೆ ಪಶ್ಚಾತ್ತಾಪ ಬಿದ್ದು, ಛೀ ಅಂತ ಬಾಧಿ ಪಡ್ತಾ ಇರ್ತಾಳೆ. ಸೊ ಫ್ರೆಂಡ್ಸ್, ನಿಮ್ಗ ಈ ವಿಡಿಯೋ ನಚ್ಚಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದು ಮರ್ತು ಹೋಗ್ಬೇಡಿ. ನೋಡ್ತಾನೆ ಇರಿ ಮಹಾ ಟಿವಿ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ, ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.